ಪಾದಾನಕಾಲದ 18ನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 17 ವಾಕ್ಯಗಳು 14-20. ಒಬ್ಬನು ಯೇಸುಸ್ವಾಮಿಯ ಬಳಿಗೆ ಬಂದು, ಪ್ರಭು, ನನ್ನ ಮಗನ ಮೇಲೆ ಕನಿಕರವಿಡಿ, ಅವನು ಮೂರ್ಛಾರೋಗಿ, ಅವನ ಕಷ್ಟ ಹೇಳತೀರದು, ಆಗಾಗ ಬೆಂಕಿಯಲ್ಲೋ ನೀರಿನಲ್ಲೋ ಬಿದ್ದು ಬಿಡುತ್ತಾನೆ. ಅವನನ್ನು ತಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವನನ್ನು ಗುಣಪಡಿಸಲು ಅವರಿಂದಾಗಲಿಲ್ಲ ಎಂದು ಮೊಣಕಾಲೂರಿ ಯಾಚಿಸಿದನು. ಅದಕ್ಕೆ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆಯೇ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ, ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಅನಂತರ ಆ ಹುಡುಗನಲ್ಲಿದ್ದ ದೆವ್ವವನ್ನು ಅವರು ಗದರಿಸಿದೊಡನೆಯೇ ಅದು ಅವನನ್ನು ಬಿಟ್ಟು ಹೋಯಿತು. ಅವನು ತಕ್ಷಣವೇ ಸ್ವಸ್ಥನಾದನು. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದಾಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದರೂ ಇದ್ದಲ್ಲಿ ಈ ಬೆಟ್ಟಕ್ಕೆ, ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ನಮ್ಮ ಉನ್ನತಿಗೆ ಅವನತಿಗೆ ಕಾರಣ ನಮ್ಮಲ್ಲಿರುವಂತಹ ವಿಶ್ವಾಸ. ಯಾರು ತಮ್ಮನ್ನು ವಿಶ್ವಾಸಿಸುತ್ತಾರೆ, ಯಾರು ತಮ್ಮನ್ನು ಸೃಷ್ಟಿಸಿದ ದೇವರನ್ನು ವಿಶ್ವಾಸಿಸುತ್ತಾರೆ, ಯಾರು ತಮ್ಮ ಬಳಗವನ್ನು, ತಮ್ಮ ಪರಿಸರವನ್ನು, ತಾವು ಬೆಳೆದು ಬಂದ ರೀತಿಯನ್ನು ಎಲ್ಲವನ್ನು ಮೀರಿ ಎಲ್ಲರನ್ನ ದೇವರಲ್ಲಿ, ತನ್ನಲ್ಲಿ ಮತ್ತು ಪರರಲ್ಲಿ ವಿಶ್ವಾಸಿಸುತ್ತಾನೆ, ಆತ ಉನ್ನತಿಗೆ ತಲುಪಬಲ್ಲನು. ವಿಶ್ವಾಸದ ಪ್ರಮಾಣ ನಮ್ಮನ್ನು ಉನ್ನತಿಗೆ ಇಲ್ಲ ಅವನತಿಗೆ ತಳ್ಳುತ್ತದೆ. ವಿಶ್ವಾಸಿಸುವವನು ಎತ್ತರಕ್ಕೆ ಬೆಳೆಯುತ್ತಾನೆ, ವಿಶ್ವಾಸವನ್ನು ಕಳೆದುಕೊಳ್ಳುವವನು ದಿನೇ ದಿನೇ ನಾಶವಾಗುತ್ತಾನೆ. ಪ್ರಭು ಯೇಸುಕ್ರಿಸ್ತರು ಹೇಳುತ್ತಾರೆ, ನಿಮ್ಮಲ್ಲಿ ಸಾಸಿವೆಯಷ್ಟು ವಿಶ್ವಾಸವಿದ್ದರೂ ನೀವು ಈ ಬೆಟ್ಟವನ್ನು ಅಲುಗಾಡಿಸಬಲ್ಲಿರಿ. ಅಂದರೆ ಅದರ ಅರ್ಥ, ನಮ್ಮಲ್ಲಿ ವಿಶ್ವಾಸ ಅಷ್ಟು ಇಲ್ಲ, ಕಿಂಚಿತ್ತು ವಿಶ್ವಾಸವೂ ಇಲ್ಲ, ಎಷ್ಟೋ ಬಾರಿ ನಾವು ಹೆದರಿಬಿಡುತ್ತೇವೆ. ವಾಗ್ದತ್ತ ನಾಡಿಗೆ ಇಸ್ರಾಯೇಲರನ್ನು ದೇವರು ಕರೆದುಕೊಂಡು ಹೋಗುತ್ತಿದ್ದರು. ಎಂತಹ ಒಂದು ಪವಾಡವನ್ನು ಮಾಡಿದ್ದರು. ಕಡಲು ಇಬ್ಬಾಗವಾಗಿತ್ತು, ಈಜಿಪ್ಟ್ನ ಪಡೆ ನೀರಿನಲ್ಲಿ ನಾಶವಾಗಿತ್ತು. ಮೇಘಸ್ತಂಭವಾಗಿ, ದೀಪಸ್ತಂಭವಾಗಿ ದೇವರೇ ಆ ಜನರನ್ನು ಮುಂದೆ ಕರೆದುಕೊಂಡು ಹೋಗುತ್ತಿದ್ದರು. ಆದರೂ ಆ ಜನರಲ್ಲಿ ನಾವು ವಾಗ್ದತ್ತ ನಾಡನ್ನು ತಲುಪಬಲ್ಲೆವು ಎಂಬಂತಹ ವಿಶ್ವಾಸವನ್ನು ಕಳೆದುಕೊಂಡು ಅವರು ನಾಶದತ್ತ ತಲುಪಿದರು. ಪೇತ್ರ ಯೇಸು ನೀರಿನ ಮೇಲೆ ನಡೆಯುವುದನ್ನು ಕಂಡಾಕ್ಷಣ, ಸ್ವಾಮಿ, ಇದು ನೀವೇ ಆಗಿದ್ದರೆ ನಾನು ಸಹ ನೀರಿನ ಮೇಲೆ ಬರುವಂತೆ ನನ್ನನ್ನು ಆಜ್ಞಾಪಿಸಿ ಬಾ ಎಂದರು. ಹೋದ. ಹೋಗಬೇಕಾದ್ರೆ ಯೇಸುವಿನ ಮೇಲಿನ ದೃಷ್ಟಿಯನ್ನ ಬಿಟ್ಟು ನೀರನ್ನು ದೃಷ್ಟಿಸಿ ಆತ ನೀರಿನಲ್ಲಿ ಮುಳುಗಲಾರಂಭಿಸಿದ. ವಿಶ್ವಾಸದಲ್ಲಿ ಕದಲಿಕೆ. ಹೀಗೆ ಬೈಬಲ್ನಲ್ಲಿ ನೋಡಲಿದ್ರೆ ಅನೇಕ ನಿದರ್ಶನಗಳನ್ನು ನಾವು ಪಡೆಯುತ್ತೇವೆ. ಎಲ್ಲಿ ಮನುಷ್ಯ ತನ್ನಲ್ಲಿ ವಿಶ್ವಾಸವೇ ಇಲ್ಲ, ನಾನು ವಿಶ್ವಾಸಹೀನ ಎಂದು ಮತ್ತೆ ಮತ್ತೆ ತೋರಿಸಿಕೊಡುತ್ತೇನೆ. ಆದ್ದರಿಂದ ಪ್ರಭು ಯೇಸು ಹೇಳುತ್ತಾರೆ, ನಿಮ್ಮಲ್ಲಿ ಇರಬೇಕಾದ ವಿಶ್ವಾಸ ಒಂದು ಸಾಸಿವೆ ಕಾಳಿನಷ್ಟು. ಅಷ್ಟು ವಿಶ್ವಾಸವಿದ್ದರೆ ಸಾಕು, ಮಹತ್ಕಾರ್ಯಗಳನ್ನು ನೀವು ಮಾಡಬಲ್ಲಿರಿ. ಅಂದರೆ ಅದರ ಪರೋಕ್ಷವಾದ ಅರ್ಥ, ನಮ್ಮಲ್ಲಿ ವಿಶ್ವಾಸವೇ ಇಲ್ಲ, ಕಿಂಚಿತ್ತು ವಿಶ್ವಾಸವಿಲ್ಲ, ಸಾಸಿವೆ ಕಾಳಿನಷ್ಟು ವಿಶ್ವಾಸವಿಲ್ಲ. ಹಾಗಾದರೆ ಇಂದು ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸೋಣ, ಸ್ವಾಮಿ, ಆ ಸಾಸಿವೆ ಕಾಳಿನಷ್ಟು ವಿಶ್ವಾಸವನ್ನಾದರೂ ನನಗೆ ಇಂದು ದಯಪಾಲಿಸಿ ಎಂದು. ಶಿಲುಬೆಯ ಮರಣ ಘೋರವಾದ ಮರಣ, ಮನುಷ್ಯನಾದವನಿಗೆ ಸಹಿಸಲಾಗದಷ್ಟು ನೋವನ್ನು ಪ್ರಭು ಯೇಸುಕ್ರಿಸ್ತರಿಗೆ ನೀಡಲಾಗಿತ್ತು. ಪ್ರಭು ಯೇಸುಕ್ರಿಸ್ತರು ಎಲ್ಲವನ್ನ ಸಹಿಸಿಕೊಂಡು ಹೋದರು, ಯಾಕೆಂದರೆ ಅವರಲ್ಲಿದ್ದ ಗಾಢವಾದ ವಿಶ್ವಾಸ, ನಾನು ಸತ್ತರೂ ಪುನರುತ್ಥಾನರಾಗಿ ನನ್ನನ್ನು ದೇವರು ಕಾಪಾಡುತ್ತಾರೆ, ನನ್ನ ಪಿತ ಎಲ್ಲವನ್ನ ಅರಿತಿದ್ದಾರೆ,
ಅವರ ಚಿತ್ತಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲ ಆ ವಿಶ್ವಾಸದಿಂದ ಕಲ್ವಾರಿಯ ಪಯಣವನ್ನು ಧೈರ್ಯದಿಂದ ಅವರು ಸಾಗುತ್ತಾರೆ. ಅವರ ಮರಣಕ್ಕೆ ಸಿಕ್ಕಂತಹ ಪ್ರತಿಫಲ ಪುನರುತ್ಥಾನ. ಪುನರುತ್ಥಾನವನ್ನು ತಾನು ಪುನರುತ್ಥಾನರಾಗುವೆನು ಎಂದು ಪ್ರಭು ಯೇಸುಕ್ರಿಸ್ತರು ಅನೇಕ ಬಾರಿ ಹೇಳಿದ್ದರು. ಆ ಕ್ಷಣದಲ್ಲಿ ಪ್ರಭು ಯೇಸುಕ್ರಿಸ್ತರು ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸಿದ್ದರು ಎಂದು ಅರಿಯಲಾಗದು. ಒಬ್ಬ ಮಾನವ ಪುತ್ರನಾಗಿ ದೈವ ಚಿತ್ತದಲ್ಲಿ ವಿಶ್ವಾಸವನ್ನು ಇರಿಸಿ ಪ್ರಭು ಯೇಸುಕ್ರಿಸ್ತರು ಶಿಲುಬೆಯತ್ತ ಸಾಗುತ್ತಾರೆ. ಅಂತಹ ಒಂದು ಕರೆಯನ್ನು ನಮಗೆಲ್ಲರಿಗೂ ಇಂದು ನೀಡುತ್ತಾರೆ. ವಿಶ್ವಾಸವಿದ್ದರೆ ನಾವು ಏನು ಬೇಕಾದರೂ ಮಾಡಲು ಸಾಧ್ಯವಿದೆ. ಶಿಲುಬೆಯ ಮರಣವನ್ನು ಪ್ರಭು ಯೇಸುಕ್ರಿಸ್ತರು ಜಯಿಸಲು ಸಾಧ್ಯವಾಗಿತ್ತಾದರೆ ಅವರಲ್ಲಿದ್ದಂತಹ ಆಳವಾದ ವಿಶ್ವಾಸ, ಪ್ರಭು ಯೇಸುಕ್ರಿಸ್ತರ ವಿಶ್ವಾಸದ ಆ ಒಂದು ತುಣುಕನ್ನು ಸ್ವಾಮಿ ನಮಗಿಂದು ಕರುಣಿಸಿ ಎಂದು ಅವರಲ್ಲಿ ಪ್ರಾರ್ಥಿಸೋಣ. ವಿಶ್ವಾಸ ನಮ್ಮಲ್ಲಿ ಬೆಳೆಯಲಿ, ಆ ವಿಶ್ವಾಸದಿಂದ ನಮ್ಮ ಮತ್ತು ದೇವರ ಸಂಬಂಧ ಇನ್ನೂ ಹೆಚ್ಚಾಗಲಿ, ಬೆಳೆಯಲಿ, ವೃದ್ಧಿಸಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆನ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.